ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇದೆ ಅಂತ ಜೋಕ್ ಮಾಡೋದಕ್ಕೋಗಿ ಪೊಲೀಸರ ಅತಿಥಿಯಾಗಿದ್ದಾನೆ ಯುವಕ. ಕೆಐಎಎಲ್ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕನ ಅವಾಂತರ, ಬಾಂಬ್ ಇದೆ ಅಂತ ಜೋಕ್ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ. ಪ್ರಯಾಣಿಕನನ್ನ ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಧಿಕಾರಿಗಳು. ಪ್ರಯಾಣಿಕ ರಾಜೇಶ್ ಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಿಂದ ಪುಣೆಗೆ ಹೊರಟಿದ್ದ, ಟರ್ಮಿನಲ್ 2ನಲ್ಲಿ ಚೆಕ್ ಇನ್ ವೇಳೆ ಅವಾಂತರ ಆಗಿದೆ. ಚೆಕ್ ಇನ್ ವೇಳೆ ಬ್ಯಾಗ್ನಲ್ಲಿ ಬಾಂಬ್ ಇದೆ ಅಂತ ಪ್ರಯಾಣಿಕ ಹೇಳಿದಂತೆ. ಇದರಿಂದ ಆತಂಕಗೊಂಡ ಪ್ರಯಾಣಿಕನ ಬ್ಯಾಗ್ ನ ತಪಾಸಣೆ ನಡೆಸಿದ್ದಾರೆ. ನಂತರ ಪ್ರಯಾಣಿಕನನ್ನ ಕೆಐಎಎಲ್ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಧಿಕಾರಿಗಳು. ಪೊಲೀಸರ ವಿಚಾರಣೆ ವೇಳೆ ಚೆಕ್ ಇನ್ ವೇಳೆ ಜೋಕ್ ಮಾಡ್ದ, ಹೀಗಾಗಿ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ರಾಜೇಶ್ ಕುಮಾರ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ನಂತರ ಬಂಧನ ಪ್ರಕ್ರಿಯೆ ಮುಗಿಸಿ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ. ಹರಿಯಾಣ ಮೂಲದ ಪ್ರಯಾಣಿಕ ರಾಜೇಶ್ ಕುಮಾರ್ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಚೆಕ್ ಇನ್ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಕಾಮನ್ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬ್ಯಾಗಲ್ಲಿ ಬಾಂಬ್ ಇದೆ ಅಂತ ಹೇಳಿ ಅವಾಂತರ ಮಾಡಿಕೊಂಡಿರುವಂತದ್ದು. ಇದರಿಂದ ಪ್ರಯಾಣಿಕನ ಬ್ಯಾಗ್ ನ ತಪಾಸಣೆ ಮಾಡ್ತಿದ್ದಂತ ಅಧಿಕಾರಿಗಳು ಗಾಬರಿಗೊಂಡ್ರು. ಅಲ್ಲಿದ್ದಂಥ ಅಧಿಕಾರಿಗಳು ಪೊಲೀಸರಿಗೆ ಆತನನ್ನ ವಶಕ್ಕೆ ಕೊಟ್ಟಿರುವಂಥದ್ದು. ಪ್ರಕರಣ ದಾಖಲಾಯಿತು ಈತನ ವಿರುದ್ಧವಾಗಿ. ಜೋಕ್ ಮಾಡಿದೆ ನಾನು ಅಂತ ಪೊಲೀಸರ ವಿಚಾರಣೆ ವೇಳೆ ಹೇಳಿರುವಂಥದ್ದು ಆತ. ಹೀಗಾಗಿ ಸ್ಟೇಷನ್ ಬೇಲ್ ಮೇಲೆ ಆತನನ್ನು ಬಿಡುಗಡೆ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು. ಬಿಹಾರ ಮೂಲದ ಇವರು ಹರಿಯಾಣ ಮೂಲದ ಇವರು ರಾಜೇಶ್ ಕುಮಾರ್ ಪ್ರಯಾಣವನ್ನು ನಡೆಸ್ತಾ ಇರ್ತಾರೆ. ಚೆಕ್ ಇನ್ ಮಾಡುವಂಥ ಸಂದರ್ಭದಲ್ಲಿ ಬ್ಯಾಗನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ಬ್ಯಾಗಲ್ಲಿ ಏನಿದೆ ಏನು ಎತ್ತ ಅಂತ ವಿಚಾರಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಬ್ಯಾಗಲ್ಲಿ ಬಾಂಬ್ ಇದೆ ಅಂತ ಸುಮ್ಮನೆ ತಮಾಷೆ ಮಾಡೋದಕ್ಕೆ ಹೋಗ್ತಾರೆ. ಬಾಂಬ್ ಇದೆ ಅಂದಿದ ತಕ್ಷಣ ಅಲ್ಲಿರೋ ಅಧಿಕಾರಿಗಳಿಗೆ ಭಯ ಆಗತ್ತೆ. ಹೌದು, ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಈಗ ಬಂಧನ ಕೂಡ ಆಗುತ್ತೆ, ಕೇಸ್ ಕೂಡ ದಾಖಲಾಗುತ್ತೆ. ಸ್ಟೇಷನ್ ಬೇಲ್ ಮೇಲೆ ಈಗ ಅವರನ್ನು ಬಿಟ್ಟು ಕಳುಹಿಸಿರುವಂಥದ್ದು. ಎರಡ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.